ತಕ್ಷಣ ಫ್ರೆಂಡ್ಸ್ ಜೊತೆ ನಾನು ಆರೆಂಜ್ ಯೂಸ್ ಮಾಡೋಣ ಅನ್ಕೊಂಡಿದ್ದೀವಿ. ಫ್ರೆಂಡ್ಸ್ ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಲಿ ಒಂದು ಲೈಕ್ ಶೇರ್ ಹಾಕಿ ಒಂದು ಕಮೆಂಟ್ ಮಾಡಿ. ನೀವು ಏನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೆ ಅಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆರೆಂಜ್ ಯೂಸ್ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು. ಇವಾಗ ನಾನು ಆರೆಂಜ್ ಯೂಸ್ ಮಾಡೋಣ ಅನ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಫ್ರೆಶ್ ಆಗಿರುವಂತಹ, ಎಷ್ಟು ನೋಡೋಕ್ಕೆ ಬ್ಯೂಟಿಫುಲ್ ಆಗಿರುವಂತಹ ಆರೆಂಜ್ ನೋಡಿದ್ರೆ ಯಾರಾಗ್ತಾರೆ ಜ್ಯೂಸ್ ಮಾಡಬೇಕು ಅನ್ಸಲ್ಲ. ಇಲ್ಲಿ ನೋಡ್ಬೋದು ಇವಾಗ ನಾನು ಆರೆಂಜ್ ಜ್ಯೂಸ್ ಮಾಡಲಿಕ್ಕೆ ಎರಡು ಆರೆಂಜ್ ತಗೊಂಡಿದ್ದೀನಿ. ಇವಾಗ ಇದರಲ್ಲಿ ಮೇಲಿರುವಂತಹ ಸಿಪ್ಪೆನೆಲ್ಲ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೋಣ. ನೀವು ಆರೆಂಜ್ ಯೂಸ್ ಮಾಡಿದ್ರೆ ಇದು ನೋಡ್ತಾ ಇದ್ರೆ ಹಾಗೆ ಕೂಡ ತಿನ್ಬೇಕು ಅನ್ಸುತ್ತೆ, ಅಷ್ಟು ಕಲರ್ಫುಲ್ ಆಗಿ ಅಷ್ಟು ಚೆನ್ನಾಗಿರುತ್ತೆ. ಒಳಗಡೆ ಅಷ್ಟೇ ಇದರಲ್ಲಿ ಸಖತ್ತು ಜ್ಯೂಸಿ ಜ್ಯೂಸಿ ಆಗಿರುತ್ತೆ. ಇವಾಗ ನೋಡ್ಬೋದು ಈ ರೀತಿ ಎರಡನ್ನೂ ಸಿಪ್ಪೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಫಸ್ಟ್ ನಾನು ತುಂಬಾ ಈಸಿಯಾಗಿ ಸಿಪ್ಪೆ ಕೂಡ ತೆಗಿಬಹುದು. ಇವೆರಡನ್ನೂ ಈ ರೀತಿ ಸಿಪ್ಪೆ ತೆಗೆದಿಟ್ಕೊಂಡ್ಬೇಡ. ನೋಡ್ಬೋದು ನಾನು ಆರೆಂಜು ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಒಳಗಡೆ ಇರುವಂತಹ ಬೀಜ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ತೆಗೆದು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲಿಗೆ. ಇವಾಗ ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ಳೋಣ. ಆಗ್ಬೋದು ಒಂದು ಮಿಕ್ಸರ್, ಯಾವುದೇ ಫ್ರೂಟ್ ಆದ್ರೂ ಅದನ್ನ ಹಾಗೆ ತಿಂದ್ರೆ, ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಕ್ಕಿಂತ ಹಾಗೆ ತಿಂದ್ರೆ ಅದರಲ್ಲಿರುವಂತಹ ಪೋಷಕಾಂಶ ಜಾಸ್ತಿ ಬಾಡಿಗೆ ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ಏನಾದ್ರೂ ನೀವು ತಗೊಂಡಿರುವಂತಹ ಆರೆಂಜು ಸ್ವಲ್ಪ ಹುಳಿ ಇತ್ತು ಅಂದ್ರೆ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಕೂಡ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇದು ಚಿಕ್ಕ ಮಕ್ಕಳು ಆಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಲ್ರಿಗೂ ತುಂಬಾನೇ ಈಗ ಮನೇಲಿ ಆರೋಗ್ಯ ಸರಿ ಇಲ್ದಿರೋ ಇರ್ತಾರೆ ಅಂತ ಎಲ್ಲರಿಗೂ ಇದು ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಒಂದು ಹೆಲ್ತಿ ಜ್ಯೂಸ್ ಅಂತಾನೆ ಹೇಳ್ಬೋದು ಇದನ್ನ. ಇವಾಗ ಇದಕ್ಕೆ ನಾನು ಒಂದು ಕಾಲ್ ಟೀಸ್ಪೂನ್ ಅಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕೋತಾ ಇದ್ದೀನಿ, ಹಾಗೆ ಒಂದು ಕಾಲ್ ಟೀಸ್ಪೂನ್ ಅಷ್ಟು ಶುಂಠಿ ಪೌಡರ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ. ಇದು ನಿಮಗೆ ಆಪ್ಷನಲ್ಲೂ, ಬೇಕಂದ್ರೆ ಹಾಕೊಳ್ಳಿ, ಬೇಡಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಹಾಗೆ ಜೊತೆಗೆ ಒಂದು ಚಿಟಿಕೆಯಷ್ಟು ಸಾಲ್ಟ್ನ ಕೂಡ ಹಾಕೋತಾ ಇದ್ದೀನಿ ನಾನು. ಹಾಗೆ ಇಲ್ಲಿ ನೋಡ್ಬೋದು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಶುಗರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು. ನೀವು ಈ ಶುಗರ್ ಬದಲು ಬೆಲ್ಲ ಕೂಡ ಹಾಕೋಬಹುದು, ಬೆಲ್ಲ ಕೂಡ ಹಾಕೊಂಡು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೋತೀನಿ. ನಾನು ಇಲ್ಲಿ ಸ್ವಲ್ಪ ನೀರನ್ನ ಕೋಲ್ಡ್ ವಾಟರ್ನ ತಗೊಂಡಿದ್ದೀನಿ, ಅಂದರೆ ಫ್ರೀಜರಲ್ಲಿ ಇಟ್ಟಿರುವಂಥ ನೀರನ್ನ ತಗೊಂಡಿದ್ದೀನಿ, ಒಂದು ಹಾಫ್ ಕಪ್ ಅಷ್ಟು ನೀರನ್ನ ತಗೊಂಡಿದ್ದೀನಿ. ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಂಬರೋಣ. ಗ್ರೈಂಡ್ ಅಂದರೆ ತುಂಬ ಗ್ರೈಂಡ್ ಮಾಡೋದು ಬೇಡ, ಜಸ್ಟ್ 1 ನಿಮಿಷ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. 1 ನಿಮಿಷ ಇದನ್ನ ಗ್ರೈಂಡ್ ಮಾಡ್ಕೊಂಬರೋಣ. ಇವಾಗ ನೀವಿಲ್ಲಿ ನೋಡ್ಬೋದು ನಾನು ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಇವಾಗ ಒಂದು ಬೌಲ್ಗೆ ಇದನ್ನ ಚೆನ್ನಾಗಿ ಸ್ಟ್ರೈನ್ ಮಾಡ್ಕೋಬೇಕಾಗುತ್ತೆ. ನೋಡ್ಕೊಳ್ಳಿ ನಿಮ್ಮನೇಲಿ ಸ್ಟ್ರೈನರ್ ಈ ರೀತಿ ದೊಡ್ಡದಿಲ್ಲ ಅಂತಂದ್ರೆ ಚಿಕ್ಕದಿದ್ದ ಚಿಕ್ಕದರಲ್ಲೇ ಕೂಡ ಸ್ಟ್ರೈನ್ ಮಾಡ್ಕೋಬಹುದು, ತುಂಬ ಈಸಿಯಾಗಿ. ಇಲ್ಲಿ ನೋಡ್ಬೋದು ಕೆಳಗಡೆ ಜ್ಯೂಸ್ ಈ ರೀತಿ ಬರುತ್ತೆ, ನಿಮಗೆ ಬೌಲಲ್ಲಿ ಗೊತ್ತಾಗ್ತಿದೆ ಅಲ್ಲ, ಈ ರೀತಿ ಜ್ಯೂಸ್ ಬರುತ್ತೆ. ಇವಾಗ ಒಂದು ಸ್ಪೂನಿನ ಸಹ ಇದೆ, ಇದು ನೀಟಾಗಿ ಈ ರೀತಿ ಜ್ಯೂಸ್ ತಗೊಳ್ಳೋಣ. ನಾನು ತಗೊಂಡಿರುವಂತಹ ಎರಡು ತಗೊಂಡಿದ್ದು ನಾನು ಆರೆಂಜು, ಎರಡಿಗೆ ನನಗೆ ಒಂದು ಗ್ಲಾಸ್ ಅಷ್ಟು ಜ್ಯೂಸ್ ಆಗಿದೆ. ಇವಾಗ ಇದನ್ನು ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ಜ್ಯೂಸ್ ರೆಡಿ ಆಗಿದೆ. ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಸರ್ವಿಂಗ್ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ಒಂದು ಸರ್ವಿಂಗ್ ಗ್ಲಾಸ್ ತಗೊಂಡಿದ್ದೀನಿ, ಅದಕ್ಕೆ ಜ್ಯೂಸ್ನ ಸರ್ವ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಆರೆಂಜ್ ಜ್ಯೂಸ್ ರೆಡಿ ಆಗಿದೆ. ಫ್ರೆಂಡ್ಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.